ಫ್ರೆಂಡ್ಸ್ ಇವಾಗ ತಾನೆ ವಿಕ್ರಾಂತ್ ರೋನ ಟ್ರೈಲರ್ ನೋಡಿದ್ವಿ ಅದು ಟ್ರೈಲರ್ ಅಲ್ಲ ಅದು ಅದು ಬೇರೆ ಅದು ಅದರ ಬಗ್ಗೆ ಕಂಪ್ಲೀಟ್ ಆಗಿ ರಿವ್ಯೂ ಕೊಡ್ತೀನಿ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸ್ಯಾಂಡಲ್ವುಡ್ ಫ್ಲಿಕ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ವಿಕ್ರಾಂತ್ ರೋನ ಮಾತ್ರ ಬೇರೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ ನನಗೆ ಏನೇನು ಅರ್ಥ ಆಯ್ತು ಇನ್ನ ಏನೇನಿದೆ ಸ್ಪಾಯ್ಲರ್ ಟ್ವಿಸ್ಟ್ಗಳು ಏನೇನಿದೆ ಎಲ್ಲಾನು ಏನೇ ನನಗೆ ಅನಿಸ್ತು ಎಲ್ಲ ಟ್ರೈ ಮಾಡ್ತೀನಿ ಎಲ್ಲ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಆ ಫ್ರೆಂಡ್ಸ್ ವಿಕ್ರಾಂತ್ ರೋನ ಟ್ರೈಲರ್ ಅದು ಟ್ರೈಲರ್ ಅಲ್ಲ ಅದು ಅದು ಬೆಂಕಿ ಅದು ಬೆಂಕಿ ಗೂಸ್ ಬಂಪ್ಸ್ ಅಡಿಕ್ಟೆಡ್ ಬೆಂಕಿ ಅದು ಒಂಥರ ನನಗೆ ನೋಡ್ತಾ ಇದ್ರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗೇ ಟ್ರೈಲರ್ ಸ್ಟಾರ್ಟಿಂಗ್ ನಾನು ಎತ್ಕೊಂತೀನಿ ಎಲ್ಲ ಎತ್ಕೊಂತೀನಿ ಇವತ್ತು ಬಿಡಲ್ಲ ಸುಮ್ಮನೆ ಸ್ಟಾರ್ಟಿಂಗೇ ಒಂದು ಫೈಟ್ ಇರೋದು ಒಂದೇ ಫೈಟ್ ಅಂದ್ರೆ ಒಂದು ಎರಡು ಪಂಚಿಂಗ್ ಸೀನ್ಸ್ ಇರುತ್ತೆ ಪಂಚ್ ಹೊಡೆದ್ಬಿಟ್ಟು ಹಿಂಗೆ ಅಂದಿದ ತಕ್ಷಣ ನಮ್ಮ ಬಾಸ್ ಕಿಚ್ಚ ಬಾಸ್ ಅವ್ರ ಎಂಟ್ರಿ ಇದ್ದಾಗ ಒಂಥರ ಇರೋ ರೀತಿ ಇರುತ್ತಲ್ಲ ಅವರ ಎಂಟ್ರಿ ಕೊಟ್ಟಾಗ ರೀತಿ ಅದು ಮಾತ್ರ ಒಂಥರ ಜೀನ್ಸ್ ಪ್ಯಾಂಟ್ ಹಾಕೊಂಡಿರ್ತಾರೆ ಮತ್ತೆ ಹಾಫ್ ಶರ್ಟು ಅದೊಂಥರ ಅವೈಲೇಬಲ್ ಇರುತ್ತೆ ಅಲ್ಲಿಂದ ಕಂಟಿನ್ಯೂ ಆಗಿ ಸ್ಟಾರ್ಟ್ ಆಗೋದು ಅಂದ್ರೆ ನಾನು ಇನ್ನೊಂದು ನನಗೆ ಬಂದ್ರೆ ವಿಕ್ರಾಂತ್ ರೋಣದಲ್ಲಿ ಕೆ ಜಿ ಎಫ್ ತರೇ ಬೆಳಕೆ ಇರಲ್ಲ ಬೆಳಕೆ ನೋಡಲ್ಲ ಅನ್ಕೊಂಡಿದ್ದೆ ಅಷ್ಟರಲ್ಲಿ ಅಂದ್ರೆ ನಿರೂಪ್ ಭಂಡಾರಿ ಅವ್ರ ಎಂಟ್ರಿ ಬಂದಾಗ ಸ್ವಲ್ಪ ಬೆಳಕ್ ಕಾಣಿಸುತ್ತೆ ಬೆಳಕ್ ಬಂದ್ಬಿಟ್ಟು ಬೆಳಗ್ಗೆ ಕಾಣಿಸುತ್ತೆ ನನಗೆ ಅನಿಸ್ದಂಗೆ ಆ ನಿರೂಪ್ ಭಂಡಾರಿ ಮತ್ತೆ ಅವರ ಜಿ ಎಫ್ ಗರ್ಲ್ ಫ್ರೆಂಡು ಇಲ್ಲ ಅಕ್ಕನು ಜಿ ಎಫ್ ಯಾರು ಅಕ್ಕನೆಲ್ಲ ಕರ್ಕೊಂಡು ಹೋಗ್ತಾರೆ ಜಿ ಎಫ್ ಕರ್ಕೊಂಡು ಹೋಗ್ತಾರೆ ಜಿ ಎಫ್ ಅಂದ್ರೆ ಗರ್ಲ್ ಫ್ರೆಂಡ್ ಸಾರಿ ಹೋಗ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಒಂದು ಇದಕ್ಕೆ ಅಂತ ಅಂದ್ಬಿಟ್ಟು ಹೋಗಿರ್ತಾರೆ ಎಲ್ಲಾದ್ರೂ ಒಂದು ಹಳ್ಳಿಗೆ ಅಂತ ಹೋಗಿರ್ತಾರೆ ಅಲ್ಲಿ ಬಂದ್ಬಿಟ್ಟು ನಮ್ಮ ಬಾಸ್ದು ನಮ್ಮ ಕಿಚ್ಚ ಬಾಸ್ದು ಅಲ್ಲಿ ಬಂದ್ಬಿಟ್ಟು ಒಂದು ಇದು ನಡೆದಿರೋ ತರ ವಿಕ್ರಾಂತ್ ರೋಣ ಅದು ವಿಕ್ರಾಂತ್ ರೋಣ ನನಗೆ ನೋಡಿ ಇನ್ನೊಂದು ಹೇಳ್ತೀನಿ ನೋಡಿ ನನಗೆ ಇನ್ನೊಂದು ಒಂದು ಮಳೆ ಬರ್ಬೇಕಾದ್ರೆ ಒಂದು ಕೋಟ್ ಹಾಕೊಂಡಿರೋದು ಗೊತ್ತಾ ಅದು ಮಾತ್ರ ಫೋನಲ್ಲಿ ನೋಡಿದ್ರೆ ಎದ್ದು ಬಿಡ್ತಿದೆ ನರಗಿರ ಎಲ್ಲ ಇನ್ನು ಥಿಯೇಟರ್ ಅಲ್ಲಿ ಹೋದ್ರೆ ಸುಮ್ಮನೆ ಅದು ಆ ಫೈಟ್ ಇದ್ದಾಗ ಅವ್ರು ಸಿಗರೆಟ್ ಒಂದು ಸಾರಿ ಬೋಟಲ್ ಹೋಗ್ತಾ ಇರ್ತಾರೆ ಗೊತ್ತಾ ಅದು ರೈಟ್ ಫೈಟ್ ಸೈಡ್ ಇದೆ ಅದನ್ನ ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ ಸ್ಟಾರ್ಟಿಂಗ್ ಬೋಟ್ ಇದಾರಣ್ಣ ಬೋಟು ನೀರಲ್ಲಿ ಆಡೋ ತರ ನೀವು ಅನ್ಕೊಂಡಿದ್ರೆ ಯಾರೋ ಚಿಕ್ಕ ಹಳ್ಳಿಯಲ್ಲಿ ಸೆಟ್ಗಳು ಹಾಕ್ಬಿಟ್ಟು ಮಾಡಿರ್ತಾರೆ ಅವರು ಅಂತ ಅಂದ್ಬಿಟ್ಟು ಚಿಕ್ಕ ಹಳ್ಳಿ ಅಲ್ಲ ಅದು ಅದು ಬೇರೆನೆ ಪ್ರಪಂಚ ಅದು ನನಗೆ ಕೆ ಜಿ ಎಫ್ ನೋಡ್ಬೇಕಾದ್ರೆ ಹೆಂಗೆ ಪ್ರಪಂಚ ಗೊತ್ತು ಕೆ ಜಿ ಎಫ್ ಬೇರೆ ವಿಕ್ರಾಂತ್ ರೋಣ ಬೇರೆಗೆ ಬೇರೆ ಅನ್ನಿಸ್ತಿದೆ ನನಗೆ ನೋಡೋಣ ಇನ್ನೇನು ಸ್ವಲ್ಪ ಇದೆ ಒಂದು ತಿಂಗಳು ಇಷ್ಟು ದಿವಸ ಕಾಯ್ದಿದ್ದೀವಿ ಒಂದು ತಿಂಗಳು ಕಾಯೋಣ ಅಷ್ಟೇ ನೋಡೋಣ ಸೊ ಅಲ್ಲಿಗೆ ಅವರು ವಿಕ್ರಾಂತ್ ರೋಣದಲ್ಲಿ ವಿಕ್ರಾಂತ್ ರೋಣ ಅವರು ಬೋಟಲ್ಲಿ ಹೋಗ್ಬೇಕಾರೆ ಅಲ್ಲಿ ಆ ಬೋಟ್ ಎಂಟ್ರಿ ಇರುತ್ತೆ ಗೊತ್ತಾ ಅವ್ರ ಎಂಟ್ರಿ ಸಿಗರೆಟ್ ಬಾಯಲ್ಲಿರುತ್ತೆ ಅವಾಗ ಹೊಗೆ ಹಿಂಗ್ ಬಿಟ್ಕೊಂಡು ಟೋಪಿ ಹ್ಯಾಟ್ಗೆ ಆ ಹೊಗೆಗೆ ಕಿಚ್ಚ ಸಿಗರೆಟ್ ಸೇದಾಗ್ಲೇ ಒಂಥರ ಇದು ಸಿಗರೆಟ್ ಸೇದ್ರೇನೆ ಒಂಥರ ಫ್ಯಾನ್ಸ್ಗೆಲ್ಲಾರು ಹಬ್ಬುತ್ತಾರ ಸೊ ಅವ್ರು ಆತರ ಸಿಗರೆಟ್ ಹೊಗೆ ಬಿಟ್ಟಾಗ ಆಚೆ ಆ ಸೀನ್ ನನಗೆ ಹೇಳಕ್ ಆಗ್ತಿಲ್ಲ ನನಗೆ ಬಾಯಲ್ಲಿ ಆ ಸೀನ್ ಆ ರೇಂಜ್ ಇರುತ್ತೆ ಆ ಸೀನು ಅಲ್ಲಿಂದ ಕಂಟಿನ್ಯೂ ಆಗಿ ಮತ್ತೆ ಹೋಗೋದು ಇದು ಮತ್ತೆ ಜಾಕ್ಲಿನ್ ಫರ್ನಾಂಡಸ್ ಜಾಕ್ಲಿನ್ ಫರ್ನಾಂಡಸ್ ರಾರಾ ರಕ್ತಮ್ಮ ಹೆಸರಿ ರಾರಾ ರಕ್ತಮ್ಮನೇ ಹೆಸರಿ ಗದಂಗ್ ರಕ್ತಮ್ಮ ರಂಗ ರಕ್ತಮ್ಮ ಅವ್ರ ರಾರಾ ರಕ್ತಮ್ಮ ಬೇರೆ ಲೆವೆಲ್ ಅದು ಅವರು ಒಂದು ಇದೇ ಹೇಳ್ತಾರೆ ಊರಲ್ಲಿ ಒಂದೇ ಹೆಸರು ವಿಕ್ರಾಂತ್ ರೋಣ ವಿಕ್ರಾಂತ್ ರೋಣ ಅದೇ ಅರ್ಥನೇ ಆಗ್ತಿಲ್ಲ ನನಗೆ ಇವಾಗ ಹೇಳ್ತೀನಿ ನನ್ನ ಟ್ರೈಲರ್ ನೋಡೋದಕ್ಕೆ ನನಗೆ ಅರ್ಥ ಆಗ್ತಿಲ್ಲ ಸ್ಟೋರಿ ಮಾತ್ರ 100% ಕಂಡಿಡಿಯೋಕೆ ಯಾರು ಕೈಲೂ ಆಗ್ತಿಲ್ಲ ಆಗಲ್ಲ ಗೊತ್ತಾಗ ಮೂವಿಟಿ ಮಾಡಿಬಿಟ್ರೆ ಯಾರಿಗೂ ಅನೂಪ್ ಭಂಡಾರಿ ಅವರು ಏನು ಬಿಚ್ಚಿಕ್ಕಿಲ್ಲ ಬಿಚ್ಚಿಕ್ಕಿರೋದು ಏನಂದ್ರೆ ಸ್ವಲ್ಪ ಗೂಸ್ ಬಂಪ್ ಸೀನ್ಗಳಲ್ಲಿ ಒಂದು ಚೂರು ಒಂದೊಂದು ಇರುವೇ ಅಷ್ಟು ಆಚೆ ಇಟ್ಟಿದ್ದಾರೆ ಸೊ ಇನ್ನ ದೊಡ್ಡ ದೊಡ್ಡ ಆನೆಗಳು ಒಳಗಡೆ ಇದೆ ಮೂವಿ ಒಳಗಡೆ ತುಳುವಾಕ್ ಬಿಡ್ತಾವ ಆನೆಗಳು ನನಗೆ ಗೊತ್ತಾಗ 100% ತುಳುವಾಕ್ ಬಿಡ್ತಾವೆ ಅನ್ಕೊಂಡಿದ್ದೀನಿ ನೋಡೋಣ ಪೂರ್ತಿ ಆ ಇರುವೆ ನೋಡ್ದಂಗೆ ಇರುವೆ ನೋಡೋರು ಕಂಡಿಡಕ್ಕಾಗಲ್ಲ ಅದು ಯಾವ ಇರುವೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಗೊತ್ತಾಗ್ತಿಲ್ಲ ಸ್ಟೋರಿ ಒಂಚೂರು ನನಗೆ ಗೊತ್ತಾಗ ಸ್ಟೋರಿ ಬಂದ್ಬಿಟ್ಟು ನನಗೆ ಗೊತ್ತಂಗೆ ಆ ಊರಲ್ಲಿ ಒಂದು ಕಥೆನ ಹೇಳ್ತಿರ್ತಾರೆ ಪ್ಲಸ್ ಇನ್ನೊಂದೇನಂದ್ರೆ ನಿರೂಪಣರಿಗೆ ವಿಕ್ರಾಂತ್ ರೋಣ ಹಿಂಗೆ ಡೈರೆಕ್ಟ್ ಆಗಿ ಕಾಣಿಸ್ಕೋತಾರೆ ಮುಂದೆ ನಾನು ನೋಡಿದ್ರೆ 100% ನೋಡಿದೆ ನಾನು ಕಾಣಿಸ್ಕೋತಾರೆ ಮುಂದೆನೆ ಕಾಣಿಸ್ಕೋತಾರೆ ಸೊ ಸುದೀಪ್ ಅವರಲ್ಲಿ ಇದ್ದಾರೆ ಬಟ್ ಸ್ಟೋರಿ ಯಾರು ಹೇಳ್ತಿರೋದು ಸ್ಟೋರಿ ಯಾರ ಬಗ್ಗೆ ಹೇಳ್ತಿರೋದು ಅದು ನನಗೆ ಗೊತ್ತಾಗ್ತಿಲ್ಲ ಆ ಲಾಸ್ಟಿಗೆ ನೀವು ಇನ್ನೊಂದು ಹೇಳಿದಂಗೆ ಅದು ಓಮ್ ಹತ್ರ ಒಂದು ಡೈಲಾಗ್ ಹೇಳ್ತಾರೆ ಗಜ ಗಜ ಅಂತ ಅಂದ್ಬಿಟ್ಟು ಅದು ಮಾತ್ರ ಅದೇ ಅದು ಏನದು ಬೆಂಕಿ ಅದು ಬೆಂಕಿ ಗೂಸ್ ಬಂಪ್ಸ್ ಅದು ಸೊ ಅಲ್ಲಿಂದ ಇರುತ್ತೆ ಇನ್ನ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಅಣ್ಣ ಹೇಳಿಲ್ಲ ಅಂದ್ರೆ ನನಗೆ ಒಳಗಾಕ್ ಬಿಡ್ತಾರೆ ಎಲ್ಲಾರು ಆ ಟ್ರೈಲರ್ ಅಲ್ಲಿ ನೈಲ್ಡ್ ಆಗಿರೋದೇ ಮ್ಯೂಸಿಕ್ ಮ್ಯೂಸಿಕ್ ತೂರ್ಕೊಂಡು ಆ ಪ್ರತಿಯೊಂದು ಫೈಟ್ಗೊಂದು ಬರೀ ಫೈಟ್ ನೋಡಿದ್ರೆ ಏನಿರುತ್ತೆ ಆ ಫೈಟ್ಗೊಂದು ಸೌಂಡ್ ಇರುತ್ತೆ ಸುದೀಪ್ ಅವ್ರ ಎಂಟ್ರಿಗೆ ಈಗ ಅಲೆ ಬರ್ಬೇಕಾರೆ ಅದು ಏನದು ಮ್ಯೂಸಿಕ್ ಅದು ಮ್ಯೂಸಿಕ್ ಅಲ್ಲ ಅದು ಅದು ಒಳಗಿಂದ ಬಂದಿರೋದು ಅಜನೀಶ್ ಲೋಕನಾಥ್ ವೇರೆ ಲೆವೆಲ್ ಸರ್ ನೀವು ವೇರೆ ಲೆವೆಲ್ ನೆಕ್ಸ್ಟ್ ನಮ್ಮ ರವಿ ಬಸರೂರು ಆದ್ಮೇಲೆ ನನಗೆ ಅಷ್ಟೊಂದು ಇಷ್ಟ ಆಗಿ ಬಿಜಿಎಂ ಬಂದಿರೋದು ಇದೇ ಸರ್ ನೆಕ್ಸ್ಟ್ ಇದೆ ನಿಮ್ದೇ ಅಜನೀಶ್ ಸರ್ ನಿಮ್ದೇ ಬಿಜಿಎಂ ನೆಕ್ಸ್ಟ್ ನನಗೆ ಅಷ್ಟೊಂದು ಇಷ್ಟ ಆಗಿದ್ದು ಸೊ ಪ್ಯೂರ್ಲಿ ವೇಟ್ ಮಾಡ್ತಾ ಇದ್ದೀನಿ ಗದಂಗ ರಕ್ಕಮ್ಮ ಸಾಂಗಿಗೆ ಅನ್ಕೊಂಡ್ಬಿಟ್ಟೆ ನಾನು ರಕ್ಕಮ್ಮ ಅಂತ ಅಂದ್ಬಿಟ್ಟೆ ಟ್ಯಾಂಡ್ ಅಲ್ಲಿಗೆ ಅನ್ಕೊಂಡ್ಬಿಟ್ಟೆ ನಾನು ಏನೋ ಇರುತ್ತೆ ಫಿಲಮ್ ಅಲ್ಲಿ ಅಂತ ಇನ್ನ ಅಂತ ಇದು ಮಾತ್ರ ತಾರ್ಸನ್ ಇದು ತಾರ್ಸನ್ನ ಮೀರಿಸುತ್ತಿದ್ದು ಅಂತ ಮ್ಯೂಸಿಕ್ ಸೊ ಒಂದೊಂದು ಫೈಟ್ಗೂ ಒಂದೊಂದು ಸೀನ್ ಒಂದೊಂದು ಇದಕ್ಕೂ ಬಿಜಿಎಂ ಇಟ್ಟಿದ್ರಲ್ಲ
ಥ್ಯಾಂಕ್ ಯು ಸೋ ಮಚ್. ಈ ಥರ ಇದ್ರೇ ಮೂವಿ ನೋಡೋಕೆ ಒಂದು ಮಜಾ ಸರ್, ಒಂಥರ ಬಿ ಜಿ ಎಮ್ ಏನಿಲ್ಲ ಸರ್ ಮಜಾ. ಸೊ ಬಿ ಜಿ ಎಮ್ ಮೂವಿ ನಾನು ಈ ಒಂದು ಮೂರು ಜನ ಇಲ್ಲ, ಇಬ್ಬರಿಗೋಸ್ಕರ ನೋಡೋದು ನನ್ನ ಮೂವಿ. ಒಂದು ಕಿಚ್ಚಾ ಬಾಸ್ಗೋಸ್ಕರ, ಇನ್ನೊಂದು ಈ ಮ್ಯೂಸಿಕ್ಗೋಸ್ಕರ 100% ನೋಡ್ತೀನಿ ನಾನು. ಕಿಚ್ಚಾ ಬಾಸ್ಗೋಸ್ಕರ ಅಂತೂ ನೋಡೇ ನೋಡ್ತೀನಿ. ಹಂಗಾದ್ರು ಕಿಚ್ಚಾ ಬಾಸ್ ಆದ್ಮೇಲೆ ನನಗೆ ನೆಕ್ಸ್ಟ್ ಇಷ್ಟ ಆಗಿದ್ದು ನನಗೆ ಈ ಟ್ರೈಲರ್ ಅಲ್ಲಿ ಇರ್ಬೋದು, ಇದು ಸೀನಲ್ಲಿ ಎಲ್ಲ ಸೀನಲ್ಲಿ ಇರ್ಬೋದು. ನೆಕ್ಸ್ಟ್ ನಮ್ಗೆ ಇಷ್ಟ ಆಗಿದ್ದು ಆ ಬಿ ಜಿ ಎಮ್ ಇಷ್ಟ ಆಗಿದ್ದು, ಅಷ್ಟು ಬೇರೆ ಬೇರೆ ಬಿ ಜಿ ಎಮ್ ನನಗೆ. ಜಾಕ್ಲಿನ್ ಫರ್ನಾಂಡಿಸ್ಗು ಬಿ ಜಿ ಎಮ್ ತುಂಬ ಇಷ್ಟ ಆಯ್ತು. ಅನೂಪ್ ಭಂಡಾರಿ ಅವರು ಏನೋ ಒಂಥರ ಮಾಡಕ್ ಹೋಗ್ತಿದ್ದಾರೆ, ಒಂಥರ ಏನೋ ಅಲ್ಲ ಏನೋ ಮಾಡಿಬಿಟ್ಟಿದ್ದಾರೆ. ಅದು ನಮಗೆ ಇನ್ನೇನು ಇನ್ನೊಂದು ತಿಂಗಳಲ್ಲಿ ಗೊತ್ತಾಗ್ಬಿಡುತ್ತೆ ಏನು ಮಾಡಿದ್ದಾರೆ, ಏನು ಮಾಡಕ್ ಹೋಗಿದ್ದಾರೆ, ಏನಾಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ, ಏನು ಹೋಗುತ್ತೆ, ಏನಾಗುತ್ತೆ. ಜರ ಬೆಂಕಿ ಆಗುತ್ತಾ ಇಲ್ಲ ಅಂದ್ರೆ ಚಂಬ ಆಗುತ್ತಾ ಇಲ್ಲ ಅಂತ ಬೆಂಕಿ ಆರಿಸ್ಕೊಂಡು ಎಲ್ಲಾರು ಸುಟ್ಟಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಇನ್ನೊಂದು ತಿಂಗಳು ಅಷ್ಟೇ, ಬರೀ ಒಂದೊಂದು ತಿಂಗಳು. ಜುಲೈ 28 ಇದೇ ಚಾನಲ್ ರಿವ್ಯೂ ಹೇಳ್ತೀನಿ ನಾನು, ಕಾಯಿರಿ ಅವಾಗಿನವರೆಗೂ. ಈ ಟ್ರಾವೆಲ್ ನೋಡಿದ್ರೆ ನಿಮ್ಗೆ ಏನೇನು ಅನಿಸ್ತು ಎಲ್ಲ ಕೆಳಗಡೆ ಕಮೆಂಟ್ಸ್ ಮಾಡಿ. ಇನ್ನೂ ಟ್ರಾವೆಲ್ ಬಗ್ಗೆ ಹೇಳ್ಬೇಕಂದ್ರೆ ಅಲ್ಲ ರೀ ಟ್ರೈಲರ್ ಅಲ್ಲ, ಇವಾಗ ಹೇಳ್ತೀನಲ್ಲ ಟ್ರೈಲರ್ ಅಲ್ಲ, ಅದು ಅದು ಬೇರೆ ಪ್ರಪಂಚ, ಬೇರೆ ಪ್ರಪಂಚ ಅದು, ಬೇರೆದೇ ಅದು, ಬೇರೆ ಅಂದ್ರೆ ಬೇರೆ, ಅದು ಬೇರೆ ಲೆವೆಲ್. ಅನೂಪ್ ಭಂಡಾರಿ ಅವ್ರಿಗೆ ಜೈ, ಬೇರೆ ಲೆವೆಲ್. ನಮ್ ಸುದೀಪ್ ಸರ್ನ ಏನೆಲ್ಲ ಮಾಡಕ್ ಟ್ರೈ ಮಾಡಿದೀರಾ, ಮಸ್ತಾಗ್ ಮಾಡಿ ಸರ್ ಅಷ್ಟೇ ಇಷ್ಟೇ. ಇನ್ನ ಸುದೀಪ್ ಇನ್ನೊಂದು ಇನ್ನೊಂದೇನು ಇಷ್ಟ ಅಂದ್ರೆ ಆಗಿದ್ ನನಗೆ, ಅವರು ಪ್ರೊಡ್ಯೂಸಿಂಗು ಅವರು ಮಾಡಿದ್ದಾರೆ. ಸೊ ಅವ್ರ ಮಂಜು ಅವ್ರ ಜೊತೆ ಸೇರಿ ಇವರು ಪ್ರೊಡ್ಯೂಸಿಂಗ್ ಮಾಡಿದ್ದಾರೆ, ಜಾಕ್ ಮಂಜು ಅವ್ರ ಜೊತೆ ಇವರು ಪ್ರೊಡ್ಯೂಸ್. ಅದೊಂದ್ಮೇಲೆ ತುಂಬಾ ಇಷ್ಟ ಆಯ್ತು. ಒಂದು ಮೂವೀಸ್, ಒಂದು ಮೂವಿ ಯಾರೋ ತೆಗೆದಿದ್ದಾರೆ ನಾವು ಆಕ್ಟ್ ಮಾಡೋಣ ಅನ್ಕೊಂಡಾಗ ಸ್ವಲ್ಪ ಇದು ನೆಗ್ಲೆಕ್ಟ್ ಇರುತ್ತೆ. ಸೊ ಅವರು ಪ್ರೊಡ್ಯೂಸಿಂಗ್ ಮಾಡ್ತಿದ್ದಾರೆ ಅಂದಾಗ ತುಂಬಾ ಅವ್ರ ಮೈಂಡ್ ಇಕ್ಬಿಟ್ಟು ಅವ್ರದ್ದು ಶ್ರಮ ಎಲ್ಲ ಬಿದ್ದಿ ಮಾಡ್ತಿರ್ತಾರೆ, ನನಗೆ ಗೊತ್ತು ಅದು. ಸೊ ಅವರೆಲ್ಲ ಫುಲ್ ಶ್ರಮ ಇಕ್ಬಿಟ್ಟು ಮಾಡಿರಂಗ ಅನಿಸ್ತಿದೆ. ನೀವು ಇದು ಟ್ರೈಲರ್ ಲಾಂಚ್ ಅಲ್ಲಿ ಅವ್ರು ಮಾತಾಡಿರೋದು ನೀವು ನೋಡಿರ್ಬೋದು, ಅವ್ರು ಮಾತಾಡಿರೋದ ಬೇರೆ ಮಾತು ಮಾತಾಡಿದ್ದಾರೆ ಅವರು. ಏನೋ ಆಗುತ್ತೆ ಅಂತ ಅಂದ್ಬಿಟ್ಟು ಅಂದಿದ್ದಾರೆ. ಅಲೆ ಬರ್ತಿದೆ, ದೋಣಿಗಳೆಲ್ಲ ಸೈಡಿಗೆ ಹೋಗ್ಬಿಡ್ರಿ, ಎಲ್ಲ ಸತ್ಗಿಚ್ ಹೋಗ್ತೀರ, ಮುಳುಗಿಳಿಗೆ ಹೋಗ್ತೀರ, ಒಳಗೋಗ್ಬಿಟ್ಟು ಬರ್ತಿದೆ ಅಲೆ. ಟ್ರೈಲರ್ ಮಾತ್ರ ಫೈನಲ್ ಒಂದೇ ಒಂದು ಮಾತ್ರ ಟ್ರೈಲರ್ ಮಾತ್ರ ಅಷ್ಟೇ, ಟ್ರೈಲರ್ ಮಾತ್ರ ಬೆಂಕಿಗೆ ಬೆಂಕಿ, ವೇರೆ ಲೆವೆಲ್ಗೆ ವೇರೆ ಲೆವೆಲ್. ಇನ್ನು ಏನೇನಿದೆ ಡೈಲಾಗ್ಸ್ ಎಲ್ಲ ಅದೇ, ಟ್ರೈಲರ್ ಮಾತ್ರ ಅದೇ ಎಲ್ಲ. ಇವಾಗ ನೆಕ್ಸ್ಟು ನನಗೆ ಗೊತ್ತಾಗಿ ದೊಡ್ಡದಂದ್ರೆ ಇದೆ, ಇದು ಎಬ್ರಿಸೋದ್ರೂ ಇದೆ, ಎಲ್ಲ ಇದೆ. ವಿಕ್ರಾಂತ್ ವಣ ಯಾಲ್ ರೇಟಿಂಗ್ ವಿಕ್ರಾಂತ್ ವಣ. ಸೊ ಇದೇ ಚಾನಲ್ ಎಲ್ಲ 100% ರಿವ್ಯೂ ಹೇಳಿದ್ದೀನಿ ನಾನು, ವೇಟ್ ಮಾಡಿ ಯಾವಾಗಿನವರೆಗೂ. ಇನ್ನು ಟ್ರೈಲರ್ ನನ್ನ ರಿವ್ಯೂ ಹೆಂಗ್ ಅನಿಸ್ತೋ ಪ್ಲೀಸ್ ಕೆಳಗಡೆ ಕಮೆಂಟ್ ಮಾಡಿ. ಇನ್ನು ಮೂವೀಸ್ ಬಗ್ಗೆ ಏನಾದ್ರು ನಿಮ್ಗೇನಾದ್ರು ಗೊತ್ತಾಗಿರೋ ಸ್ಟೋರಿ ಏನಿಲ್ಲ ಅಂದ್ರೆ, ನಿಮ್ಗೇನಾದ್ರು ಗೊತ್ತಾಗಿರೋ ಕಂಟೆಂಟ್ ಏನಾದ್ರು ಇದ್ರೆ ಈ ಟ್ರೈಲರ್ ನೋಡ್ಬಿಟ್ಟು ಅದನ್ನು ಕೆಳಗೆ ಕಮೆಂಟ್ ಮಾಡಿ. ನನಗೇನೋ ಕ್ವಶನ್ ಕೇಳ್ಬೇಕಂದ್ರೆ ಕೆಳಗೆ ಕಮೆಂಟ್ ಮಾಡಿ. ವೇಟಿಂಗ್ ವಿಕ್ರಾಂತ್ ನೋಡೋಣ, ಬರ್ತೀವಿ, ರಿವ್ಯೂ ಹೇಳ್ತೀವಿ, ಸುಟ್ಟಾಕ್ಬಿಡ್ತೀವಿ. ಥ್ಯಾಂಕ್ ಯು ಸೋ ಮಚ್.